नमस्कार वीक्षकरे श्रीगिरि वार्तेगळिगे स्वागत माध्यम पॉइंट ना निगढ़ इनफार्मेशन मुखातर कंट्रोल यदे कारणकू उल्लंघने आगे नोडको मत एणिके के संबंध पट्टे कमिश्नर साहेब 144 सेक्शन अदर सतमुत हाकदार अदर डीटेल हेल्तर अदान चुनाव नमेंगे अंतिम हत्या तारीख तनकू आगे सीजर कोटि 53 लक्ष 72 सविद 24 रूपाय नगद सिंह 754 ಸಾವಿರದ ಡ್ರಗ್ಸ್ ಇದರೊಳಗಡೆ ಫ್ರೀ ಬೀಸ್ ಗೆ ಸಂಬಂಧಪಟ್ಟಾಗೆ 21 ಲಕ್ಷದ 51 ಸಾವಿರ ಫ್ರೀ ಬೀಸ್ ಇವೆಲ್ಲ ಸೇರ್ಕೊಂಡು ಸರಿಸುಮಾರು 12 ಕೋಟಿ 74 ಲಕ್ಷ 78 ಸಾವಿರದ 890 ಅಷ್ಟು ಮಟ್ಟ ಈ ಹಣ ಮತ್ತೆ ಫ್ರೀ ಬೀಸ್ ಮಧ್ಯ ಇದರೊಳಗಡೆ ಸೀಜ್ ಆಗಿರುವಂತದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪೋಲಿಂಗ್ ಸ್ಟೇಷನ್ 40 ಒಳಗಡೆ ಒಂದು ಒಬ್ಬ ವ್ಯಕ್ತಿ ಕಂಟ್ರೋಲ್ ಯೂನಿಟ್ ಅನ್ನು ಡ್ಯಾಮೇಜ್ ಮಾಡಿರುವಂತ ಒಂದು ಪ್ರಕರಣ ಅದಕ್ಕೆ ಸಂಬಂಧಪಟ್ಟಾಗೆ ಎಫ್ಐಆರ್ ಬುಕ್ ಆಗಿದೆ ಅದು ಇದಾದ ನಂತರನೇ ಇಮಿಡಿಯೇಟ್ಲಿ ಆ ಡ್ಯಾಮೇಜ್ ಆಗಿರುವಂತ ಕಂಟ್ರೋಲ್ ಯೂನಿಟ್ ಅನ್ನು ನಾವು ಮಾಜರ್ ಮಾಡ್ಕೊಂಡು ಅದನ್ನ ಸೀಲ್ ಮಾಡ್ಕೊಂಡು ಮಾಜರ್ ಮಾಡಿ ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅದನ್ನ ರೆಕಾರ್ಡ್ ಮಾಡಿ ಇಮಿಡಿಯೇಟ್ಲಿ ಆ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಮತ್ತೆ ವಿವಿ ಪ್ಯಾಟ್ ಗಳನ್ನು ಎಲ್ಲವನ್ನೂ ಕೂಡ ಚೇಂಜ್ ಮಾಡಿ ನಿಯಮಾನುಸಾರ ಮತ್ತೆ ಮಾಕ್ ಪೋಲ್ ಅನ್ನು ಒಂದೊಂದು ವೋಟ್ ಅನ್ನು ಕಾಸ್ಟ್ ಮಾಡಿ ಮಾಕ್ ಪೋಲ್ ಅನ್ನು ಮಾಡಿದ್ರ ಮುಖಾಂತರ ರೀಸ್ಟಾರ್ಟ್ ಆಗಿದೆ ರೀಸ್ಟಾರ್ಟ್ ಆಗಿ ಅದು ಕಂಟಿನ್ಯೂ ಆಗಿದೆ ಅಲ್ಲಿ ಸಂಬಂಧಪಟ್ಟ ಹಾಗೆ ಆ ಎಫ್ಐಆರ್ ಕೂಡ ರಿಜಿಸ್ಟರ್ ಮಾಡ್ಕೊಂಡು ಈಗ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಕೂಡ ನಾವು ಅದನ್ನ ರಿಪೋರ್ಟ್ ಅನ್ನು ಕಳಿಸಿದ್ವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದಲೂ ಕೂಡ ಆ ಕಂಟ್ರೋಲ್ ಯೂನಿಟ್ ಎಲೆಕ್ಷನ್ ಈ ಇಸಿಎಲ್ ನವರು ಅದನ್ನ ಟೆಕ್ನಿಕಲಿ ಅದನ್ನ ಯೂಸ್ ಮಾಡಕ ಆಗಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ರಿಂದ ಅದರಲ್ಲಿ ಇರುವಂತ ವಿವಿ ಪ್ಯಾಟ್ ಇಂಪ್ಯಾಕ್ಟ್ ಇದೆ ನಮ್ದು ವೋಟರ್ ವೆರಿಫೈಬಲ್ ಫೋಟೋ ಆಡಿಟ್ ಟ್ರೈಲ್ ಅಂತ ಹೇಳಿ ಏನು ವಿವಿ ಪ್ಯಾಟ್ ಏನಿರುತ್ತೆ ಅದರಲ್ಲಿರುವಂತ ಸ್ಲಿಪ್ಸ್ ಗಳನ್ನು ಕೌಂಟ್ ಮಾಡೋದಕ್ಕೆ ಚುನಾವಣಾ ಆಯೋಗ ನಮಗೆ ಅನುಮತಿಯನ್ನ ಕೊಟ್ಟಿದೆ ನಮಗೆ ಪ್ರೀ ಪೋಲ್ ಆಗಿ ಪ್ರೀ ಕೌಂಟಿಂಗ್ ಟೈಮ್ ಒಳಗಡೆ ಮೂರು ಕಡೆಗಳಲ್ಲಿ ನಮಗೆ ಕಂಟ್ರೋಲ್ ಯೂನಿಟ್ ಅಲ್ಲಿ ಮಾಕ್ ಪೋಲ್ ರಿಸಲ್ಟ್ ಅನ್ನು ಕ್ಲಿಯರ್ ಮಾಡದೆ ಒಂದು ಇದನ್ನ ಮಾಡಿದ್ದಾರೆ ಬಟ್ ಅದೃಷ್ಟವಶಾತ್ ವಿವಿ ಪ್ಯಾಟ್ ಸ್ಲಿಪ್ಸ್ ಗಳನ್ನು ತೆಗೆದಿಟ್ಟಿದ್ದಾರೆ ಹಾಗಾಗಿ ಅಂತ ಕಡೆಗಳಲ್ಲಿ ವಿವಿ ಪ್ಯಾಟ್ ಸ್ಲಿಪ್ಸ್ ಗಳನ್ನು ಅವಶ್ಯಕತೆ ಇದ್ರೆ ಯಾಕಂದ್ರೆ ವಿನ್ನಿಂಗ್ ಮಾರ್ಜಿನ್ ಅದರಲ್ಲಿರುವಂತ ಕಂಟ್ರೋಲ್ ಯೂನಿಟ್ ಅಲ್ಲಿಗಿಂತ ಇರುವಂತ ಮತಗಳಿಗಿಂತ ಜಾಸ್ತಿ ಇದ್ರೆ ಅದನ್ನ ಕೌಂಟ್ ಮಾಡೋ ಪ್ರಶ್ನೆ ಬರಲ್ಲ ಒಂದ ವೇಳೆ ಅದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಅವಶ್ಯಕತೆ ಬಿದ್ರೆ ವಿವಿ ಪ್ಯಾಟ್ ಸ್ಲಿಪ್ಸ್ ಅನ್ನು ಕೌಂಟ್ ಮಾಡೋದಕ್ಕೆ ಚುನಾವಣಾ ಆಯೋಗ ಈಗ ಆಲ್ರೆಡಿ ಪರ್ಮಿಷನ್ ಅನ್ನು ಕೊಟ್ಟಿದೆ ಮುಂಚೆ ಇದ್ದಿದ್ದೆಲ್ಲ ಪ್ರೊಸೀಜರ್ ಪ್ರಕಾರ ಕೊನೆ ಹಂತದ ಇವಿಎಂ ಅನ್ನು ಕೌಂಟ್ ಮಾಡೋಕ್ಕಿಂತ ಮುಂಚೆ ಪೋಸ್ಟಲ್ ಬ್ಯಾಲೆಟ್ ಮುಗಿಬೇಕು ಅಂತ ಹೇಳಿತ್ತು ಆದರೆ ಈಗ ಆ ರೂಲ್ಸ್ ಅನ್ನು ತೆಗೆದಾಕಿದರೆ ಇವಿಎಂ ಅನ್ಅಬೇಟೆಡ್ ಆಗಿ ಅದು ಕಂಟಿನ್ಯೂ ಆಗುತ್ತೆ ಅದು ಮುಗಿದಾದ ನಂತರ ಇದರೊಳಗೆ ಆದರೂ ಕೂಡ ಹೆಚ್ಚಿನ ಪ್ರಿಕಾಷನ್ಸ್ಗೆ ನಾವೇನು ಮಾಡ್ಕೊಂಡಿದ್ವಿ 500 ಪೋಸ್ಟಲ್ ಬ್ಯಾಲೆಟ್ಗೆ ಒಂದೊಂದು ಇದರೊಳಗಡೆ ಈವನ್ ಎರಡೆರಡು ರೌಂಡ್ ಅನ್ನು ಮಾಡೋಕ್ಕೆ ಅವಕಾಶಗಳಿದೆ ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ಬೇಗನೆ ನಾವು ಒಂದು ರಿಸಲ್ಟ್ ಅನ್ನು ನಾವು ಇದು ಮಾಡಬೇಕು ಅನ್ನೋದಕ್ಕೆ ನಾವು 500 ಒಂದೊಂದೇ ರೌಂಡ್ ಅಲ್ಲಿ ಮುಗಿಸೋ ಹಾಗೆ ಅದಕ್ಕೋಸ್ಕರನೇ 41 ಅಡಿಷನಲ್ ಟೇಬಲ್ ಅನ್ನು ಹಾಕೊಂಡಿದ್ವಿ ಎಲ್ಲಾ ಟೇಬಲ್ಸ್ ಗಳಿಗೂ ಕೂಡ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸ್ ಗಳನ್ನ ಅಡಿಷನಲ್ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದನೂ ಇದನ್ನು ತಗೊಂಡಿದ್ವಿ ಅಡಿಷನಲ್ ಆಗಿ ಕೌಂಟಿಂಗ್ ಸ್ಟಾಫ್ಸ್ ಗಳನ್ನು ನಾವು ಹಾಕೊಂಡಿದ್ವಿ ಹಾಗಾಗಿ ಒಂದೊಂದೇ ರೌಂಡ್ ಅಲ್ಲಿ ಆದಷ್ಟು ಬೇಗ ಮುಗಿಸೋಣಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಎಲ್ಲರಿಗೂ ಒಂದು ಮಾಹಿತಿಗೆ ನೀತಿ ಸಂಹಿತೆ ಇನ್ನು 15ನೇ ತಾರೀಖು ತನಕ ಕೂಡ ಇರುತ್ತೆ ಹಾಗಾಗಿ ಇದರೊಳಗಡೆ ಬೇರೆ ಒಂದು ವಿಜಯೋತ್ಸವದ ಎದುರುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕ್ಯಾಂಡಿಡೇಟ್ಸ್ ಜನರೆಲ್ಲರೂ ಕೂಡ ನೀತಿ ಸಂಹಿತೆಯನ್ನು ಇನ್ನೂ ಪಾಲನೆ ಮಾಡಬೇಕು ಅನ್ನೋಂಥ ಪಾಯಿಂಟ್ಗಳನ್ನು ಮಾಧ್ಯಮದ ಮುಖಾಂತರ ಅದನ್ನು ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ ಒಂದು ಮುಂಚಿತವಾಗಿನೇ ಕೌಂಟಿಂಗ್ ಸೂಪರ್ವೈಸರ್ಸ್ಗಳು ಆಯಾ ಇದರೊಳಗಡೆ ಆಗಿದೆ ಅಂದ ತಕ್ಷಣವೇ ಕೆಲವೊಂದು ಇದರೊಳಗಡೆ ಹಿಂಗಾಗಿದೆ ಅನ್ನೋದು ಗೊತ್ತಾಗ್ತಿರುತ್ತೆ ಆದರೆ ಪ್ರೊಸೆಸ್ ಏನಿರುತ್ತೆ ಅದಾದ್ರ ಮೇಲೇನೂ ಒಂದು 15-20 ನಿಮಿಷ ಪ್ರೊಸೆಸ್ ಇರುತ್ತೆ ಓಕೆ ಆ ಪಾಯಿಂಟ್ ಅಲ್ಲಿ ನಮ್ಮವರು ಅದನ್ನು ಬಂದು ಟ್ಯಾಬ್ಲೇಷನ್ ನೋಡಿಕೊಂಡು ಕರೆಕ್ಷನ್ ಯಾಕೆಂದ್ರೆ ಪ್ರತಿ ಸಲನೂ ಕೂಡ ಎಷ್ಟೇ ಇದು ನಂಬರ್ಗಳು ಒಂದೊಂದು ಆ ಕಡೆ ಈ ಕಡೆ ಆಗ್ಬಿಟ್ರೂ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ಚೆಕ್ ಮಾಡಿಕೊಂಡು ರಿಟರ್ನಿಂಗ್ ಆಫೀಸರ್ಗಳು ಅಪ್ಡೇಟ್ ಮಾಡ್ತಾ ಇದ್ದಂಗೆ ರಿಯಲ್ ಟೈಮಲ್ಲಿ ನಿಮಗೆ ಅದು ಡಿಸ್ಪ್ಲೇ ಆಗೋ ಹಾಗೆ ವ್ಯವಸ್ಥೆ ಮಾಡಿದ್ವಿ ಒಂದೇ ಒಂದು ಪಾಯಿಂಟು ನಿಮಗೆ ಸ್ಟಾರ್ಟಿಂಗ್ ಒಳಗಡೆ ಒಂದು ಸ್ಟ್ರಾಂಗ್ ರೂಮ್ ಅನ್ನು ನಾವು ಓಪನ್ ಮಾಡೋದನ್ನ ಕೆಳಗಡೆ ಇರುವಂಥದ್ದನ್ನ ಒಂದು ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡೋದನ್ನ ಒಂದು 7:30 ನಂತರ ಯಾರ್ಯಾರು ಅಲ್ಲಿ ಇರ್ತಾರೆ ಅವ್ರನ್ನ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡೋದನ್ನ ಒಂದು ತೋರಿಸ್ತೀವಿ ಅದಾದ ನಂತರ ಕೌಂಟಿಂಗ್ ಸ್ಟಾರ್ಟ್ ಆದ ಮೇಲೆ ಒಂದೊಂದು ಇದರೊಳಗಡೆ ಎಡಿ ಇನ್ಫಾರ್ಮೇಶನ್ ಅವರು ಪ್ಲಾನ್ ಮಾಡ್ತಾರೆ ಒಂದೊಂದು ತಂಡವಾಗಿ ನೀವು ಕೂಡ ಸಹಕರಿಸಬೇಕು ನೀವು ನೀವಾಗೆ ಎಲ್ಲಾದರೂ ಹೋಗಿ ಅಲ್ಲಿ ಐಸೋಲೇಟೆಡ್ ಆಗಿ ಸಿಕ್ಕರೆ ಅದು ಸುಮ್ಮನೆ ಅನ್ನೆಸರಿ ಇಶ್ಯೂಸ್ಗಳು ಕ್ರಿಯೇಟ್ ಆಗೋದು ಬೇಡ ಹಾಗಾಗಿ ಎಡಿ ಇನ್ಫಾರ್ಮೇಶನ್ ಮತ್ತೆ ಪೊಲೀಸ್ನವರ ಡೈರೆಕ್ಷನ್ಸ್ ಏನಿರುತ್ತೆ ಅದನ್ನು ನೀವು ಒಂದು ಫಾಲೋ ಅಪ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಪಾಯಿಂಟ್ ಎಲ್ಲರೂ ನೀವು ಎಲ್ಲರೂ ನಿಮಗೂ ರಿಪೋರ್ಟ್ ಮಾಡುವಂಥ ಒತ್ತಡ ಇರುತ್ತೆ ಸರಿಯಾದ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ಕೊಡುವಂಥ ಡೆಫಿನೆಟ್ಲಿ ಆ ಪ್ರಜ್ಞೆಯನ್ನು ನಾವು ಇಟ್ಕೋತೀವಿ ನೀವು ಕೂಡ ಅಷ್ಟೇ ಒಂದು ಸ್ವಲ್ಪ ಕೆಲವೊಂದ್ಸಲ ಏನಾಗಿರುತ್ತೆ ಕೆಲವೊಂದರಲ್ಲಿ ಬೇರೆ ಬೇರೆ ರೀತಿ ಅಡ್ವಾನ್ಸ್ ಆಗಿ ನೀವೇನೇ ಇದರೊಳಗಡೆ ಹಾಕ್ತಿರ್ತೀನಿ ತಪ್ಪು ಕಲ್ಪನೆ ತಪ್ಪು ಮೆಸೇಜ್ ಹೋಗದೆ ಇರೋಂಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಸರಿಯಾದ ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ನ ಸರಿಯಾದ ಟೈಮಲ್ಲಿ ಕೊಡೋದಕ್ಕೆ ನಾನು ಕೂಡ ವ್ಯವಸ್ಥೆ ಮಾಡಿದ್ದೀನಿ 3 days ಆಫ್ ಸೆಕ್ಯೂರಿಟಿ ಅನ್ನು ಏರ್ಪಡಿಸಿದ್ವಿ ಒಂದು ಮೊದಲೇ ಬಿಲ್ಡಿಂಗ್ ಇನ್ಸೈಡ್ ಬಿಲ್ಡಿಂಗ್ ಆಕ್ಸೆಸ್ ಪಾಯಿಂಟ್ ಏನಿದೆ ಮೇನ್ ಎಂಟ್ರಿ ಏನಿದೆ ಅಲ್ಲಿ
ಸಿಎಪಿಎಫ್ ನಾಲ್ಕು ಕಂಪನಿಗಳ ಸಿಎಸ್ಎಫ್ ಸಿಎಪಿಎಫ್ ಅದು ಸ್ಟಾರ್ಟ್ ಮಾಡಿದ್ದಾರೆ. ಇನ್ಸೈಡ್ ಅವರೇ ನೋಡ್ಕೊಳ್ತಾರೆ. ದೆನ್ ನೆಕ್ಸ್ಟ್ ಇಯರ್ ಬಂದು ಸುತ್ತಮುತ್ತ ಬಿಲ್ಡಿಂಗ್ 360 ಡಿಗ್ರೀಸ್ ಅಲ್ಲಿ ನಮ್ಮ ಕೆಎಸ್ಆರ್ಪಿ ಪೊಲೀಸ್ ಅವರು ನೋಡ್ಕೊಳ್ತಾರೆ. ಮತ್ತೆ ಪೆರಿಮೀಟರ್ ವಾಲ್ ಔಟ್ ಸೈಡ್ ನಮ್ಮ ಸಿವಿಲ್ ಪೊಲೀಸ್ ಅವರು ಗಾರ್ಡ್ ಮಾಡ್ತಾರೆ. ಸೊ ಇದ್ರಲ್ಲಿ ಈಗ ನಾಳೆ ಕೌಂಟಿಂಗ್ ಟೈಮ್ಗೆ ನಾವು ಕಂಪ್ಲೀಟ್ ಇನ್ಸೈಡ್ ಆಫ್ ದ ಬಿಲ್ಡಿಂಗ್ ಮತ್ತೆ ಔಟ್ ಸೈಡ್ ಆಫ್ ದ ಬಿಲ್ಡಿಂಗ್ ಬಿಲ್ಡಿಂಗ್ ಪೆರಿಮೀಟರ್ ಔಟ್ ಸೈಡ್ ಮತ್ತೆ ನಗರದಲ್ಲಿ ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳ್ತೀವಿ. ಈಗ ಇದರದ್ದು ಏನಂದ್ರೆ ಈ ಬಿಲ್ಡಿಂಗ್ ಸುತ್ತಮುತ್ತ ಏನ್ ಮಾರಾಣಿ ಕಾಲೇಜ್ ಕೌಂಟಿಂಗ್ ಸೆಂಟರ್ ಅಲ್ಲಿ 200 ಮೀಟರ್ಸ್ ರೇಡಿಯಸ್ ವರೆಗೆ 144 ಸೆಕ್ಷನ್ ನಾವು ಹಾಕಿದ್ವಿ. ಅಲ್ಲಿ 144 ಸೆಕ್ಷನ್ ಅಲ್ಲಿ 200 ಮೀಟರ್ಸ್ ಒಳಗಡೆ ಅನಿಯಂತ್ರಿತವಾಗಿ 5 ಜನಕ್ಕಿಂತ ಜಾಸ್ತಿ ಒಳಗಡೆ ಬರುವುದಾಗ್ಲಿ ಮತ್ತೆ ಈ ರಿಸಲ್ಟ್ ಬಂದ ನಂತರ ವಿಜಯೋತ್ಸವ ಈ ಪ್ರೊಸೆಷನ್ ಮಾಡೋದು ಬ್ಯಾನ್ ಮಾಡಿದ್ವಿ. ಪಟಾಕಿ ಸಿಡಿಸೋದು ಬ್ಯಾನ್ ಮಾಡಿದ್ವಿ. ಮತ್ತೆ ಯಾರು ಈ ಬೈಕ್ ರ್ಯಾಲಿ ಮತ್ತೆ ಧ್ವನಿವರ್ಧಕ ಇವುಗಳು ಯೂಸ್ ಮಾಡೋದು ಮ್ಯೂಸಿಕ್ ಡಿಜೆ ಹಾಕೊಂಡು ಅವರೆಲ್ಲ ಬ್ಯಾನ್ ಮಾಡಿದ್ವಿ. ಜೊತೆಯಲ್ಲಿ ನಮ್ಮ ಈ ಸುತ್ತಮುತ್ತ ಯಾಕಂದ್ರೆ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಕೌಂಟಿಂಗ್ ಆಗಿರುತ್ತೆ. ಅಲ್ಲಿ ಜನ ಬರ್ತಾರೆ. ಸೊ ಜನಕ್ಕೆ ಅದು ಬಿಲ್ಡಿಂಗ್ ಆ 200 ಮೀಟರ್ ದೂರದಲ್ಲಿ ಎಲ್ಲೆಲ್ಲಿ ಅವರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ವೈಸ್ ಏರಿಯಾ ಪಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಅವರು ಮೀಟ್ ಮಾಡೋಕ್ಕೂ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಸೊ ಇದು ಮತ್ತೆ ಯಾಕಂದ್ರೆ ಅಲ್ಲಿ ರೆಸ್ಟ್ರಿಕ್ಷನ್ ಮೂವ್ಮೆಂಟ್ ಇರೋದ್ರಿಂದ ನಾವು ಟ್ರಾಫಿಕ್ ಡೈವರ್ಷನ್ ಬಗ್ಗೆ ಆಲ್ರೆಡಿ ನೋಟಿಫೈ ಮಾಡಿದ್ವಿ. ಇವತ್ತು ಮಾಧ್ಯಮಗಳಲ್ಲಿ ಬಂದಿದೆ, ಪೇಪರಲ್ಲಿ ಬಂತು. ಸೊ ಅದ್ರ ಪ್ರಕಾರ ಟ್ರಾಫಿಕ್ ರೆಸ್ಟ್ರಿಕ್ಷನ್ ಇರುತ್ತೆ. ಅದು ಆದ ನಂತರ ಏನಂದ್ರೆ ಆ ರಿಸಲ್ಟ್ ಬಂದ ನಂತರ ಮಧ್ಯಾಹ್ನ ಮೇಲೆ ನಗರದಲ್ಲಿ ಮತ್ತೆ ಜಿಲ್ಲಾದಲ್ಲಿ ಎಸ್ ಪಿ ಅವರು ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಆಯ್ತಾರೆ ಪಡೆದ ರೀತಿಯಲ್ಲಿ ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಡಿಪ್ಲಾಯ್ಮೆಂಟ್ ಈಗ ನಮ್ಮ ಕೌಂಟಿಂಗ್ ಸೆಂಟರ್ ಇನ್ಸೈಡ್ ಔಟ್ ಸೈಡ್ ಸುತ್ತಮುತ್ತ 1200 ಮೆಂಬರ್ಸ್ ಹಾಕೊಂಡಿದ್ವಿ. ಮತ್ತೆ ಸಿ ಎಸ್ ಎಫ್ ನಾಲ್ಕು ಕಂಪನಿಗಳು ಅಲ್ಲಿ ಏನಿದೆಯೋ ಅದು 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 ಇಲ್ಲಿರುತ್ತೆ ಅಲ್ಲಿ ಇರುತ್ತದೆ. ಮತ್ತೆ ಎರಡು ಕೆ ಎಸ್ ಆರ್ ಪಿ ಹಾಕೊಂಡಿದ್ವಿ. ಅದು ನಗರದಲ್ಲಿ ರಿಮೇನಿಂಗ್ ನಮ್ಮ ಸ್ಟಾಫ್ ಏನಿದೆ ಪೊಲೀಸ್ ಸ್ಟೇಷನ್ ವೈಸ್ ಅವರವರ ವ್ಯಾಪ್ತಿನಲ್ಲಿ ಡಿಪ್ಲೈ ಮಾಡ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.